ಹಾಯ್ ಫ್ರೆಂಡ್, ರಾತ್ರಿ ಸಮಯದಲ್ಲಿ ಯಾದಗಿರಿಯ ಒಂದು ರೈಲ್ವೆ ಸ್ಟೇಷನ್ ಇದೆ, ಈ ತರ ಕಾಣಿಸುತ್ತೆ. ಇವಾಗ ಒಳಗಡೆ ಹೊಂಟಿದ್ವಿ ಸ್ನೇಹಿತರೆ, ಇಲ್ಲಿ ಯಾದಗಿರಿ ಒಂದು ರೈಲ್ವೆ ಸ್ಟೇಷನ್ ಒಳಗಡೆ ನೋಡಿ, ಯಾದಗಿರಿ ರೈಲ್ವೆ ಸ್ಟೇಷನ್ ಈ ತರ ಕಾಣಿಸುತ್ತೆ. ಇದು ಹೆಂಗ ಇಲ್ಲ, ಬೇಡ ಬೇಡ ಬೇಡ, ನಾ ಹಿಂಗೆ ಬರ್ತೀನಿ. ಇಲ್ಲಿ ನಮ್ಮ ತಮ್ಮ ನಿಂತಿದ್ದಾನೆ, ನೈಟ್ ಆಗಿದೆ, ರಾತ್ರಿ 8:30, ಲೈಟಿಂಗ್ ಬೇರೆ ಇಲ್ಲ ಇಲ್ಲಿ. ಏ ಈ ಕಡೆ ಅದ, ಈ ಕಡೆ ಅದ ಬಾ. ಇದು ಯಾದಗಿರಿಗೆ ಒಂದು ರೈಲ್ವೆ ಟಿಕೆಟ್ ತೆಗೆಸಿ ಬರ್ತಾ. ಇದು ಬೆಂಗಳೂರಿಗೆ ಹೋಗುವ ನಮ್ಮ ಜನರ ಪಾಡು, ಈ ತರ ಇದೆ ನೋಡಿ. ಪ್ಲಾಟ್ಫಾರಂ ಟಿಕೆಟ್ ತೆಗೆಸಿ, ಪ್ಲಾಟ್ಫಾರಂ ಟಿಕೆಟ್. ಇದು ಸ್ನೇಹಿತರೆ ಯಾದಗಿರಿ, ಇದು ರೈಲ್ವೆ ಪ್ಲಾಟ್ಫಾರಂ ಟಿಕೆಟ್ ತೆಗೆಯುವ ಜಾಗ. ಇಲ್ಲಿಂದನೇ ಎಲ್ಲ ಒಂದು ಬೆಂಗಳೂರು ಪುಣೆ ಬಾಂಬೆ ಹೊಟ್ಟೆ ಬರುತ್ತಲ್ಲ ನಾವು ಹೋಗುವಂಥದ್ದು ಸ್ಥಳ. ಇದು ಒಂದು ದೇವ್ರ ಮನೆ ಇದ್ದಾಗೆ ನಮಗೆ. ಇದು ಏರ್ಪೋರ್ಟ್ಸ್, ಬಡವರ ಏರ್ಪೋರ್ಟ್ಸ್, ಯಾದಗಿರಿ ಜಿಲ್ಲೆಯ ಒಂದು ಏರ್ಪೋರ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆಲ್ಲ ಪ್ಲೇನಲ್ಲಿ ಫ್ಲೈಟಲ್ಲಿ ಹೋಗಲು ಆಗೋದಿಲ್ಲ, ಅದರಿಂದಾಗಿ ಇದೇ ಒಂದು ರೀತಿ ನಮಗೆ ಏರ್ಪೋರ್ಟ್ಸ್ ಇದ್ದಂಗೆ, ವಿಮಾನ ಇದ್ದಂಗೆ. ಇದೊಂದು ಇಂಡಿಯನ್ ರೈಲ್ವೆ. ಇನ್ನು ಒಳಗಡೆ ಹೋಗ್ತೀವಿ, ಟಿಕೆಟ್ ತೆಗಿಸ್ತಾ ಇದ್ದಾರೆ, ಪ್ಲಾಟ್ಫಾರ್ಮ್ ಟಿಕೆಟ್ ಕೂಡ ತೆಗಿತಾ ಇದ್ದಾರೆ. ಒಳಗಡೆ ಹೋಗ್ಬಿಟ್ಟು ತೋರಿಸಿ ನಿಮಗೆ ಹೇಗಿದೆ ಯಾದಗಿರಿಯ ಒಂದು ರೈಲ್ವೆ ಸ್ಟೇಷನ್ ಅಂತ. ಹಗಲು ಹೊತ್ತಲ್ಲಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಇವಾಗ ರಾತ್ರಿ ಹೊತ್ತಲ್ಲಿ ಬಂದಿದ್ದೀವಲ್ವ, ಅಷ್ಟೊಂದು ಕಾಣಿಸ್ತಾ ಇಲ್ಲ. ಏನ ಬಿಜಿಯಾಗಿ ಮಾತಾಡ್ತಿದ್ದಾರೆ ನೋಡಿ ಸ್ನೇಹಿತರೆ. ನಮ್ಮ ಯಾದಗಿರಿ ಜಿಲ್ಲೆಯ ಒಂದು ರೈಲ್ವೆ ಸ್ಟೇಷನ್ ಹೀಗಿದೆ. ಇದು 1ನೇ ಪ್ಲಾಟ್ಫಾರಂ, ಇದು ಈ ಕಡೆಯಿಂದ ನೋಡ್ತಿದ್ರೆ ಅದು 1ನೇ ಪ್ಲಾಟ್ಫಾರಂ, ಬಡವರ ಒಂದು ಏರ್ಪೋರ್ಟ್ಸ್. ಇಲ್ಲಿ ಟಿಕೆಟ್ ತಗೊಂಡ್ಬಿಟ್ಟು ಬಂದ ನಮ್ಮ ತಮ್ಮ ನೋಡಿ. ನಮ್ಮ ಒಂದು ಕ್ಯಾರಿ ಬ್ಯಾಗ್ ಇದೇ ಥರ ಇರುತ್ತೆ. ಏನಪ್ಪ ರೆಡಿ ಟಿಕೆಟ್, ಪ್ಲಾಟ್ಫಾರಂ ಟಿಕೆಟ್. ಪ್ಲಾಟ್ಫಾರಂ ಟಿಕೆಟ್ನ ತೊಗೊಂಡಿದ್ದೀವಿ, ಯಾಕಂದರೆ ಇದಿಲ್ಲ ಬಂತಂದರೆ ಅವ್ರೇನೋ ಬೆಂಗಳೂರಿಗೆ ಹೋಗೋರು ಹೋಗ್ತಾರೆ, ಆದರೆ ಅವ್ರು ಹೋದ್ಮೇಲೆ ಮತ್ತೆ ನಮಗೆ ಕಷ್ಟ ಆಗುತ್ತೆ. ಬೆಂಗಳೂರಿಗೆ ಹೋಗೋ ಟಿಕೆಟ್ಗಿಂತ ಕೂಡ ನಮಗೆ ಇಲ್ಲಿ ಊರಿಗೆ ಹೋಗೋ ಟಿಕೆಟ್ ಜಾಸ್ತಿ ಆಗಿಬಿಡುತ್ತೆ, ಆ ಥರ ಫೈನ್ ಹಾಕ್ಬಿಡ್ತಾರೆ ಟಿ ಟಿ ಮಾಸ್ತರ್ ಅವರು. ಇಲ್ಲೇನೋ ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಇವರು. ನಾವು ಮುಂದೆ ಪ್ಲಾಟ್ಫಾರಂ ಮುಂದ್ಗಡೆ ಡಬ್ಬದಲ್ಲಿ ಹೋಗ್ಬೇಕಂತ ಹೋಗ್ತಾ ಇದೀವಿ. ಇಲ್ಲಿ ಹೋಗ್ತಾ ಇದಾರೆ ನಮ್ಮ ತಮ್ಮವ್ರು ಮುಂದೆನೆ. ಇಲ್ಲೋಡಿ ಬೆಂಗಳೂರಿಗೆ ಹೋಗಲು ಎಲ್ಲ ನಾವೆಲ್ಲ ನಮ್ಮ ಕಡೆಯವರೆಲ್ಲ ಗಂಟು ಮೂಟೆ ಕಟ್ಕೊಂಡು ಬಿಟ್ಟು ರೆಡಿ ಆಗಿದ್ದಾರೆ. ಇದೇ ಒಂದು ಬ್ಯಾಗ್ ಇದ್ದಾಗೆ ನಮಗೆ ಸ್ನೇಹಿತರೆ. ಇವಾಗ ಪೂರ ಮುಂದ್ಗಡೆ ಬಂದಿದ್ದೀವಿ, ಇವಾಗ ಟ್ರೈನ್ ಬರೋ ಟೈಮ್ ಆಗಿದೆ. ಇವಾಗ ಎಷ್ಟೊತ್ತಿಗೆ ಬರ್ತ ಟ್ರೈನ್? ಟ್ರೈನ್ ಎಷ್ಟೊತ್ತಿಗೆ ಬರ್ತ ಅಂದ್ರೆ? ಇನ್ನ ಈಗ 8:30 ಆಗ್ಯದ ಅಂದ್ರೆ ಇನ್ನ ಟೈಮ್ ಜಾಸ್ತಿ ಇದ್ದಂಗೆ ಕಾಣಿಸ್ತದ. ಯಾವ್ದೋ ಒಂದು ಟ್ರೈನ್ ಬರ್ತದ. ಟ್ರೈನ್ ಅಲ್ಲೇ ನಿಂತು Thank you.
ಅಲ್ಲ ಏನು ಗಾಡಿ ಏನು ತುಂಬುತ್ತದಂತ ನಿಂತಾನ ನೆಟ್ಟದ ಅಲ್ಲ ಗಾಡಿ ಮಂದಿ ತುಂಬುತ್ತಾರಂತ ನಿಂತಾನ ಹತ್ತು ನಿಮಿಷ ಇರ್ತಲ್ಲ ಈ ಗಾಡಿ ಬೇರೆ ಅದಕ್ಕಲ್ಲ ಮುಂದೆ ಗಾಡಿ ಹೋಗೋದಿತ್ತಲ್ಲ ಸಿಗ್ನಲ್ ಸಲಕ್ ನಿಂತದ ಕಾಲಿದ್ದ ಅಲ್ಲ ನೀನೇನಂತಿ ಕಾಲಿದ್ದ ಅದಕ್ಕೆ ನಿಂತದ ಅಂತಿದ್ದಿ ಗಾಡಿ ಗತಕ್ಕಿತ್ತಲ್ಲ ಸ್ನೇಹಿತರೆ ಯಾದಗಿರಿ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಹೋಗ್ತಾ ಇದೀವಿ ಇದೇ ಒಂದು ಎಂಟ್ರೆನ್ಸ್.